ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 189. ಪ್ರಿಯರೇ, ನಾವು ನಮ್ಮ ಕರೆಯನ್ನು ಮತ್ತು ಆಯ್ಕೆಯನ್ನು ನಂಬಿಕೆಯಲ್ಲಿ ವಿಧೇಯರಾಗುವ ಮೂಲಕ ಖಚಿತಪಡಿಸಿಕೊಳ್ಳೋಣ ಮತ್ತು ಆತ್ಮೀಕ ಆಶೀರ್ವಾದಗಳು ಶಾರೀರಿಕ ಸಂಬಂಧಗಳಿಂದ ಬರುತ್ತವೆ ಎಂಬ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೇ ಇರೋಣ. ಇದು ಹಾಗಿರುವುದಿಲ್ಲವೆಂದು ಕರ್ತನ ವಚನಗಳು ಸ್ಪಷ್ಟವಾಗಿ ತೋರಿಸುತ್ತವೆ. ಆಂಗ್ಲೋ ಸ್ಯಾಕ್ಸನ್ ಕುಲಗಳು ಕಳೆದು ಹೋದ 10 ಕುಲಗಳ ಅಕ್ಷರಶಃ ಸಂತಾನದವರಾದರೆ ಅದು ನಿಜವಾಗಿಯೂ ಅವರ ಅನುಕೂಲತೆಗಾಗಿದೆ. ಕರ್ತನು ಸಂಬಂಧಗಳನ್ನು ಉದಾಸೀನ ಮಾಡುವವನಾಗಿದ್ದು ಅವರನ್ನು ಅನ್ಯ ಜನರ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾನೆ. ಯಾಕೆಂದರೆ ಉಳಿಕೆಯವರು ಆಯ್ಕೆಗೊಂಡಾಗ ಆತನ ಕೃಪೆಯು ಸ್ವಾಭಾವಿಕ ಸಂತತಿಯವರಿಂದ ಹಿಂದಕ್ಕೆ ಪಡಕೊಳ್ಳಲಾಯಿತು ಮತ್ತು ಆತನು ಅನ್ಯ ಜನಗಳಿಂದ ತನ್ನ ಮನೆಗೆ ಜನರನ್ನು ತೆಗೆದುಕೊಳ್ಳುತ್ತಾನೆ. ಅವರುಗಳು ಈ ಹಿಂದೆ ಆತನ ಜನರಾಗಿರಲಿಲ್ಲ ಮತ್ತು ನಾವು ಕಂಡುಕೊಂಡಂತೆ ಆಯ್ದ ಸಭೆಯು ಸಹಸ್ರಮಾನ ಯುಗದ ಉದಯ ಪೂರ್ಣಗೊಳ್ಳುವವರೆಗೂ ಆತನ ಕೃಪೆಯ ಹಿಂದಿರುಗುವಿಕೆಯು ವಾಗ್ದಾನ ಮಾಡಲ್ಪಟ್ಟಿರುವುದಿಲ್ಲ. ವೇದ ವಚನಗಳ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಗ್ರೇಟ್ ಬ್ರಿಟನ್, ಜರ್ಮನಿ ಮತ್ತು ಸಂಯುಕ್ತ ಸಂಸ್ಥಾನ ಇವುಗಳು ರೆಹಬ್ಬಾಮನ ಕಾಲದಲ್ಲಿ 2 ಕುಲಗಳಿಂದ ಪ್ರತ್ಯೇಕಗೊಂಡ 10 ಕುಲಗಳ ಸಂತಾನದಲ್ಲಿ ಕೆಲವರನ್ನು ಹೊಂದಿವೆ ಎಂಬ ನಮ್ಮ ತಿಳುವಳಿಕೆಗೆ ವಿರೋಧವಾಗಿ ಕಂಡುಬರುವುದಿಲ್ಲ. ಆದರೆ ಪ್ರಸ್ತುತ ಬಳಕೆಯಲ್ಲಿರುವ ಮೂಲ ಸ್ವರೂಪದ ಮಿಶ್ರಣದ ಚಿರಪರಿಚಯವುಳ್ಳವರು, ವಿಶೇಷವಾಗಿ ಸಂಯುಕ್ತ ಸಂಸ್ಥಾನದವರು, ಈ ಯಾವುದೇ ದೇಶದಲ್ಲಿ ಶುದ್ಧ ಇಸ್ರಾಯೇಲ್ಯರ ವಂಶವಿದೆ ಎಂಬ ಬಗ್ಗೆ ಹಕ್ಕೇಳಿಕೆ ನೀಡಲಾಗದು. ನಾವು ಈ ದೇಶದ ಅಭ್ಯುದಯವು ಲೋಕದ ಇತರೆ ಕೆಲವು ದೇಶಗಳಿಂದ ಹೆಚ್ಚಾಗಿ ಅವರ ಪೀಳಿಗೆಗೆ ಆಗುತ್ತದೆ ಎಂಬ ಪ್ರಶ್ನೆಯ ಬಗ್ಗೆ ಚರ್ಚೆಯನ್ನು ಮಾಡುವಂತಿಲ್ಲ. ಬಹುಶಃ ಇದು ಸತ್ಯವಾಗಿದೆ. ಆದರೆ ನಾವು ಅದನ್ನು ಸಂರಕ್ಷಿಸಿಕೊಳ್ಳಲು ಏನು ಮಾಡುತ್ತೇವೆಂದು ಇದುವರೆಗೆ ಕರ್ತನ ಸಭೆಯ ಮಹಾಕರೆಯ ಬಗ್ಗೆ ವಿಭಾಗದ ಮಧ್ಯ ಗೋಡೆಯು ಮುರಿದು ಹೋಗಿರುವಾಗ ಇಸ್ರಾಯೇಲ್ಯ ಮೂಲದ ಒಬ್ಬ ವ್ಯಕ್ತಿಯ ಅಥವಾ ದೇಶದ ಕೃಪಾ ಒಡಂಬಡಿಕೆಯ ಷರತ್ತಿನ ಮೇರೆಗೆ ಒಬ್ಬ ವ್ಯಕ್ತಿ ಅಥವಾ ದೇಶವು ಬೇರೆ ದೇಶದ ಅಥವಾ ವ್ಯಕ್ತಿಯ ಮೇಲೆ ಯಾವುದೇ ಅನುಕೂಲತೆಗಳನ್ನು ಪಡಕೊಳ್ಳುವುದಿಲ್ಲ. ಇದರಿಂದ ಎಲ್ಲ ಇಸ್ರಾಯೇಲ್ಯರು ಸ್ವಾಭಾವಿಕ ಕೊಂಬೆಗಳು. ಒಡಂಬಡಿಕೆ ಮಧ್ಯಸ್ಥನಾದ ಕ್ರಿಸ್ತನನ್ನು ಅಂಗೀಕರಿಸಿದ ಉಳಿಕೆ ಭಾಗದವರನ್ನು ಬಿಟ್ಟು ಮುರಿದು ಹೋಗುವುದು. ರಾಷ್ಟ್ರೀಯತೆಯ ನಿಮಿತ್ತ ಆ ಉಳಿಕೆ ಭಾಗದವರು ಇತರರ ಮೇಲೆ ಸರ್ವಶ್ರೇಷ್ಠರನ್ನು ಪಡೆಯಲಿಲ್ಲ. ದೇವರು ಅಪೋಸ್ತಲರ ಮೂಲಕ ಆತ್ಮೀಕ ಇಸ್ರಾಯೇಲ್ಯರ ಆಯ್ಕೆಯ ಸಮಯದಲ್ಲಿ ಶಾರೀರಿಕ ಇಸ್ರಾಯೇಲ್ಯರಿಗೆ ಯಾವುದೇ ಹೆಚ್ಚಿನ ಒಲವು ತೋರಿರುವುದರ ಬಗ್ಗೆ ಬೋಧಿಸಿರುವುದಿಲ್ಲ. ಆದರೆ ಆತನು ಆತ್ಮೀಕ ಇಸ್ರಾಯೇಲ್ಯರ ತಂಡ ಪೂರ್ಣಗೊಂಡ ಮೇಲೆಯೇ ಆತನ ಕೃಪೆಯು ಶಾರೀರಿಕ ಮನೆತನದವರ ಕಡೆಗೆ ತಿರುಗುವುದು ಎಂದು ಪ್ರಕಟಿಸಿದ್ದಾನೆ. ಆತ್ಮೀಕ ಇಸ್ರಾಯೇಲ್ಯರು ಬಹಳ ಮಟ್ಟಿಗೆ ಪೂರ್ಣಗೊಂಡಿದ್ದಾರೆಂದು ನಾವು ನಂಬುವುದರಿಂದ ನಾವು ಶಾರೀರಿಕವಾಗಿ ಇಸ್ರಾಯೇಲ್ ರಾಗಿರುವವರು ತಮ್ಮ ಮೊಂಡತನದಿಂದ ತಿರುಗಿಕೊಂಡ ಮೇಲೆ ಅವರಿಗೆ ಆಶೀರ್ವಾದ ಉಂಟಾಗುವುದೆಂದು ನಾವು ನಿರೀಕ್ಷಿಸಿದ್ದೇವೆ ಮತ್ತು ಅವರುಗಳು ಆತ್ಮೀಕ ಇಸ್ರಾಯೇಲ್ಯರಿಂದ ಆಶೀರ್ವಾದ ಪಡಕೊಳ್ಳುವಲ್ಲಿ ಮತ್ತು ಪುನಃವಶ ಹೊಂದುವುದರಲ್ಲಿ ಮೊದಲನೆಯವರೆಂದು ನಿರೀಕ್ಷಿಸುವವರಾಗಿದ್ದೇವೆ. ಹೀಗಾಗಿ ಅವರು ಕರುಣೆಯ ಮೂಲಕ ಕರುಣೆಯನ್ನು ಹೊಂದಿಕೊಳ್ಳುವರು. ರೋಮ 11:31. ಅವರು ಆ ರೀತಿಯಲ್ಲಿ ಸಂಪೂರ್ಣವಾದ ಮಹಿಮೆ ಹೊಂದಿದ ಕ್ರಿಸ್ತನ ಸಭೆಯ ಕರುಣೆಯನ್ನು ಹೊಂದಿಕೊಂಡ ಮೇಲೆ ಅವರು ನಿಜವಾಗಿಯೂ ಲೋಕದ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸುವ ಸಾಧನಗಳಾಗಿ ಉಪಯೋಗಿಸಲ್ಪಡುತ್ತಾರೆ. ಈ ರೀತಿಯಲ್ಲಿ ಅಬ್ರಹಾಮನ ಆಶೀರ್ವಾದವು ಶಾರೀರಿಕವಾಗಿರುವವರು ಮತ್ತು ಆತ್ಮೀಕವಾಗಿರುವವರು ಎರಡೂ ಸಂತತಿಯವರಿಗೂ ನೆರವೇರುವುದು. ಆದ ಕಾರಣ ಆ ಬಾಧ್ಯತೆಯು ಕೃಪೆಯಿಂದಲೇ ದೊರಕುವಂಥದ್ದಾಗಿರುವಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ. ಹೀಗೆ ಆ ವಾಗ್ದಾನವು ಅಬ್ರಹಾಮನ ಸಂತತಿಯವರೆಲ್ಲರಿಗೂ, ಅಂದರೆ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡವರಿಗೆ ಮಾತ್ರವಲ್ಲದೆ ಅಬ್ರಹಾಮನಂತಹ ನಂಬಿಕೆಯುಳ್ಳವನಿಗೆ ಸಹ ಸ್ಥಿರವಾಗಿ ನಿಲ್ಲುವುದು ಎಂಬುವಂಥದ್ದೇ.